ನಮಸ್ತೆ ಸ್ನೇಹಿತರೆ ಮಹಾಭಾರತ ಯುದ್ಧ ನಡೆದ ನಂತರ ಗದಾ ಯುದ್ಧದ ಕೊನೆಯ ಭಾಗದಲ್ಲಿ ಕೃಷ್ಣನ ಆದೇಶದ ಮೇರೆಗೆ ಭೀಮ ದುರ್ಯೋಧನಿಗೆ ಪ್ರಹ ತೊಡೆಗೆ ಪ್ರಹಾರವನ್ನು ಮಾಡಿ ಭೀಮನ ಭೀಮ ದುರ್ಯೋಧನನನ್ನು ಕೆ ನೆಲಕ್ಕುರುಳಿಸಿದ್ದು ನಿಮಗೆಲ್ಲ ತಿಳಿದಿದೆ ಆದರೆ ಮಹಾಭಾರತದ ಯುದ್ಧದ ಕೊನೆಯ ಅಂತ್ಯದಲ್ಲಿ ಏನಾಯಿತು ಎಂಬ ಇತ್ಯಾದಿ ವಿಷಯಗಳನ್ನು ನಾನೀಗ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಬಳಿಕ ಪಾಂಡವರು ಅಸ್ತಿನಾಪುರದಲ್ಲಿ ನೆಲೆಯೂರ್ತಾರೆ ಹಾಗೂ ಅಸ್ತಿನಾಪುರದಲ್ಲಿ ಧರ್ಮರಾಯ ಆಳ್ವಿಕೆಯನ್ನು ಕೈಗೊಳ್ತಾನೆ ನಂತರ ಅವರು ತಮ್ಮ ಸುಮಾರು ವರ್ಷಗಳ ಕಾಲ ತಮ್ಮ ಆಳ್ವಿಕೆಯನ್ನು ಹಸ್ತಿನಾಪುರದಲ್ಲಿ ಧರ್ಮದಿಂದ ನಿಷ್ಠೆಯಿಂದ ಮಾಡ್ತಾರೆ ಐದು ಜನ ಸಮವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ನಂತರ ಏನಾಗುತ್ತೆ ಅಂತ ಅಂದರೆ ಒಂದೊಮ್ಮೆ ದಿನ ಶ್ರೀಕೃಷ್ಣ ಸಾವಿಗೀಡಾದ ಎಂಬ ವಿಷಯವನ್ನು ಪಾಂಡವರು ತಿಳಿತಾರೆ ಇದರಿಂದ ಬೇಸತ್ತಂತಹ ಪಾಂಡವರು ಶ್ರೀ ಕೃಷ್ಣನಿಲ್ಲದಂತಹ ಈ ಆಳ್ವಿಕೆ ನಮಗೆ ಏತಕ್ಕೆ ಎಂದು ದುಃಖ ತಪ್ತಿ ತಪ್ಪಿತರಾಗ್ತಾರೆ ನಂತರ ಶ್ರೀ ಕೃಷ್ಣನ ಓದಂತಹ ನ ನಮಗೆ ನೀಡಿದಂತಹ ಎಲ್ಲವೂ ಸಹ ಶ್ರೀ ಕೃಷ್ಣನ ಪಾದದಡಿಯೇ ಸರಿ ಹಾಗೂ ಶ್ರೀ ಕೃಷ್ಣ ಹೋದ ನಂತರ ನಮಗೆ ರಾಜ್ಯಭಾರವೇ ಬೇಡ ಎಂದು ಒಂದು ನಾ ನಾಯಿಯ ಅನ್ನ ತಗೊಂಡು ಧರ್ಮರಾಯ ಮತ್ತು ನಕುಲ ಸಹದೇವ ಭೀಮಾ ಅರ್ಜುನರು ಐದು ಜನ ಒಂದು ನಾಯಿಯೊಂದಿಗೆ ಕಾಡಿಗೆ ಪ್ರವಾಸವನ್ನು ಆರಂಭಿಸುತ್ತಾರೆ ಕಾಡಿ ಕಾಡಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ತಾವು ಮುನ್ನಡೀತಾ ಹೋಗ್ತಾರೆ ಹೀಗೆ ನಡೆಯುತ್ತಾ ಹೋದಂತೆ ಅವರು ಕಾಡಿನಲ್ಲಿ ಐದು ಜನ ಹೋಗ್ತಾ ಹೋಗ್ತಾರೆ ಹಾಗೇ ಮೊದಲನೇದಾಗಿ ಅರ್ಜುನ ಮತ್ತು ಭೀಮ ನಕುಲ ಸಹದೇವ ಧರ್ಮರಾಯ ಜೊತೆಗೆ ದ್ರೌಪದಿ ಹಾಗೂ ಒಂದು ನಾಯಿಯನ್ನು ಧರ್ಮರಾಯ ಇಟ್ಕೊಂಡು ಹೋಗ್ತಾನೆ ನಂತರ ಮೊಟ್ಟ ಮೊದಲನೇದಾಗಿ ದ್ರೌಪದಿ ತಾನು ಮರಣವನ್ನು ಹೊಂದ್ತಾಳೆ ಆಕೆ ಏಕೆ ಮರಣ ಹೊಂದಿದಳು ಎಂದು ಧರ್ಮರಾಯನನ್ನ ಭೀಮ ಕೇಳ್ತಾನೆ ಆಗ ಭೀಮನಿಗೆ ಧರ್ಮರಾಯ ಕೊಡುವಂತಹ ಉತ್ತರ ಏನಾಗಿರುತ್ತೆ ಅಂತ ಅಂದರೆ ದ್ರೌಪದಿ ಮೊದಲೇ ತನ್ನನ್ನು ನಮ್ಮನ್ನೆಲ್ಲ ಮದುವೆ ಆದಾಗ ನಮ್ಮನ್ನೆಲ್ಲ ಸಮಾನವಾಗಿ ನೋಡ್ಕೊಳ್ತೀನಿ ಎಂದು ಆಕೆ ಹೇಳಿದ್ದಳು ಆದರೆ ಆಕೆ ಅರ್ಜುನನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಆತನಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ಳು ಅಂತ ಹೇಳ್ತಾನೆ ಹಾಗಾಗಿ ಆಕೆ ಸಾವನ್ನಪ್ಪಿದ್ಲು ಅಂತ ಹೇಳ್ತಾನೆ ನಂತರ ಹಾಗೇ ಹೋಗ್ತಿದ್ದಂತೆ ಸಹದೇವ ಮರಣಕ್ಕೆ ಈಡಾಗ್ತಾನೆ ಸಹದೇವ ಮರಣಕ್ಕೀಡಾದಾಗ ಭೀಮಾ ಕೇಳ್ತಾನೆ ಸಹದೇವ ಏಕೆ ಮರಣಕ್ಕೆ ಈಡಾಗ್ತಾನೆ ಅಂತ ಸಹದೇವನಿಗೆ ಅಹಂಕಾರವಿತ್ತು ಆತ ಭೂತ ಭವಿಷ್ಯ ವರ್ತಮಾನ ಮೂರೂ ಕಾಲಗಳನ್ನು ತಿಳಿದವಂಥವನಾಗಿದ್ದು ಆತ ಯ ಆತನಿಗೆ ತನ್ನದೇ ಆದ ಅಹಂಕಾರ ಇತ್ತು ಅದಕ್ಕೋಸ್ಕರ ಆತ ಸಾವಿಗೀಡಾದ ಅಂತ ಕೇಳ್ತಾನೆ ನಂತರ ಹಾಗೇ ಮುಂದೆ ಹೋಗ್ತಿದ್ದಂತೆ ನಕುಲ ಸಾವಿಗೆ ಈಡಾಗ್ತಾನೆ ನಕುಲ ಏಕೆ ಸಾವಿಗೆ ಈಡಾದ ಅಂತ ಭೀಮ ಧರ್ಮರಾಯನನ್ನು ಕೇಳಿದಾಗ ಧರ್ಮರಾಯ ನಕುಲ ತಾನು ತುಂಬ ಸುಂದರವಾದಂತಹ ವ್ಯಕ್ತಿ ಆತ ತುಂಬ ಸುಂದರವಾಗಿದ್ದೀನಿ ಎನ್ನುವಂತಹ ಒಂದು ಅಹಂಕಾರ ಅವನಲ್ಲಿ ಕಾಡ್ತಾ ಇತ್ತು ಯಾವಾಗಲೂ ಆದ್ದರಿಂದ ಆ ಕಾರಣದಿಂದ ಆತ ಸಾವಿಗೀಡಾದ ಅಂತ ಹೇಳ್ತಾನೆ ಹಾಗೆಯೇ ಮುಂದೆ ಹೋದಂತೆ ಭೀಮ ಅರ್ಜುನ ಧರ್ಮರಾಯ ಇವರಿರ್ತಾರೆ ಹೀಗೆ ಮುಂದೆ ಹೋದಂತೆ ಅರ್ಜುನ ಸಾವಿಗೆ ಈಡಾಗ್ತಾನೆ ಅರ್ಜುನ ಸಾವಿಗೀಡಾದಂತಹ ಸಂದರ್ಭದಲ್ಲಿ ಭೀಮ ಧರ್ಮರಾಯನಿಗೆ ಕೇಳ್ತಾನೆ ಅರ್ಜುನ ಏಕೆ ಸಾವಿಗೀಡಾದ ಅವನೇನೂ ಅಂತಹ ತಪ್ಪನ್ನು ಮಾಡಿದ್ದಾನೆ ಅಂತ ಕೇಳಿದಾಗ ಅರ್ಜುನನಿಗೆ ತಾನು ಬಿಲ್ವಿದ್ಯಾ ಪ್ರವೀಣ ಧನುರ್ವಿದ್ಯೆಯಲ್ಲಿ ತನಗಿಂತ ಸಮನಾದವರು ಯಾರೂ ಇಲ್ಲ ಎಂದು ಬೀಗ್ತಾ ಇದ್ದ ನಂತಹ ಅಂತಹ ಅಹಂಕಾರಿಯಾಗಿದ್ದ ಹಾಗೂ ಆತ ಬಿಲ್ವಿದ್ಯಾ ಪ್ರವೀಣರನ್ನು ತನ್ನ ಎದುರಿಗೆ ನೋಡಿದಂತಹ ಉದಾಹರಣೆಗಳಲ್ಲಿ ಹೊಟ್ಟೆ ಕಿಚ್ಚನ್ನ ಪಡ್ಕೊಳ್ತಾ ಇದ್ದ ಹಾಗೂ ಏಕಲವ್ಯನಾಗಿರ್ಬೋದು ಕರ್ಣ ಆಗಿರಬಹುದು ಬಾರ್ಬರಿಕ್ ಆಗಿರಬಹುದು ಇಂತಹ ಮಹಾನ್ ವ್ಯಕ್ತಿಗಳು ಆತನ ಮುಂದೆ ಏನಾದರೂ ನಿಂತರೆ ಆತ ಅವು ಅವರಿಗಿಂತ ತಾನು ಮುಂದೆ ಇರಬೇಕು ಅಂತ ಆತ ತುಂಬ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದ ಆ ಧನುರ್ವಿದ್ಯೆಯಿಂದ ಆತ ತುಂಬ ಹೊಟ್ಟೆ ಕಿಚ್ಚನ್ನು ಪಡ್ಕೊಂಡು ಆತ ತುಂಬ ಅಹಂಕಾರಿಯೂ ಸಹ ಆಗಿದ್ದ ಆದ್ದರಿಂದ ಆತ ಈಗ ಸಾವನ್ನ ಇದ್ದಾನೆ ಅಂತ ಹೇಳ್ತಾನೆ ಹಾಗೆ ಮುಂದೆ ಹೋಗ್ತಿದ್ದಂತೆ ಭೀಮಾ ಸಹ ಸಾವಿಗೆ ಈಡಾಗ್ತಾನೆ ಭೀಮ ಏ ತನ್ ತಾನು ಏಕೆ ಸಾವಿಗೀಡಾದೆ ಅಂತ ಧರ್ಮರಾಯನ ಹತ್ರ ಭೀಮ ಕೇಳಿದಾಗಿನ ನೀನಗೆ ನೀನು ಹುಟ್ಟಿನಿಂದಲೂ ಸಹ ಆಹಾರವನ್ನು ಹೇಗೆ ಬೇಕೋ ಹಾಗೆ ಸೇವಿಸ್ತಾ ಇದ್ದೆ ನೀನು ಹುಟ್ಟಿನಿಂದಲೂ ಸಹ ಯಾರೊಬ್ಬರೂ ಸಹ ಹಸಿವು ಅಂತಂದರೆ ಅವರಿಗೆ ಆಹಾರವನ್ನು ನೀಡ್ತಾ ಇರಲಿಲ್ಲ ಹಾಗೂ ಬಕಾಸುರನಂತೆ ನೀನೇ ಸ ಸಾಕಷ್ಟು ಆಹಾರವನ್ನು ನೀನೇ ಆಹ ಆಹಾರವನ್ನು ಉಣಿತಾಯ್ ಇದ್ದೆ ಅದು ಅದಕ್ಕೋಸ್ಕರ ನೀನು ಈಗ ಬೇಗ ಸಾವನ್ನ ಹಾಪ್ತಾ ಇದ್ದೀಯ ಅಂತ ಕೇಳ್ತಾನೆ ನಂತರ ಹಾಗೇ ನಾಯಿ ಮತ್ತು ಧರ್ಮರಾಯ ಅಷ್ಟೇ ಉಳ್ಕೊಂಡು ಹೋಗ್ತಾಯಿರ್ತಾರೆ ಹೀಗೆ ಮುಂದುವರೆದಂತಹ ಸಂದರ್ಭದಲ್ಲಿ ಧರ್ಮರಾಯ ಮತ್ತು ನಾಯಿ ಮುಂದುವರೆದಂತಹ ಸಂದರ್ಭದಲ್ಲಿ ಇಂದ್ರ ಪ್ರತ್ಯಕ್ಷವಾಗಿ ಧರ್ಮರಾಯ ನೀನು ಈ ನಾಯಿಯನ್ನು ಇಲ್ಲೇ ಬಿಟ್ಟು ಮುಂದೆ ನನ್ನೊಂದಿಗೆ ಬಾ ನಾನು ನಿನಗೆ ಸ್ವರ್ಗವನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ಹಾಗೂ ಧರ್ಮರಾಯ ತಾನು ಕೊನೆಗೆ ಹೇಳುವಂಥ ಏನು ಮಾತು ಅಂತಂದರೆ ಇಂದ್ರನಿಗೆ ಹೇಳ್ತಾನೆ ನೀನು ನಿನ್ನೊಂದಿಗೆ ನಾನು ಸ್ವರ್ಗಕ್ಕೆ ಬಂದರೆ ಈ ನಾಯಿಯನ್ನು ಇಲ್ಲೇ ಬಿಟ್ಟು ಬಂದರೆ